ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಟ್ರಿಪಲ್ ರೈಡಿಂಗ್, ಹೆಸರಲ್ಲೇ ಒಂದು ಮಜಾ ಇದೆ, ಹೆಸರಲ್ಲೇ ಒಂದು ಕಿಕ್ ಇದೆ ಅಂತ ಹೇಳ್ಬೋದು. ಇನ್ನು ಗಣೇಶ್ ಸರ್ ಸಿನಿಮಾಗಳು ಅಂದ್ರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ, ಅದ್ಭುತವಾದ ಹಾಡುಗಳಿರುತ್ತೆ, ನಗೆ ಚಟಾಕಿಗಳಿರುತ್ತೆ. ಸೊ ಹಾಗಾಗಿ ಒಂದು ಪಕ್ಕಾ ಎಂಟರ್ಟೈನ್ಮೆಂಟ್ನ ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಸಂದರ್ಭದಲ್ಲಿ ನಾನು ಪ್ರೊಡ್ಯೂಸರ್ ಸರ್ ರಾಮ್ ಸರ್ಗೆ, ಹಾಗೆಯೇ ನಮ್ಮ ನಿರ್ದೇಶಕರಾದಂತಹ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ನಿರ್ದೇಶಕರಾದಂತಹ ಮಹೇಶ್ ಗೌಡ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನಗೆ ತುಂಬ ಲಕ್ಕಿ ಆನಂದ್ ಆಡಿಯೋ, ನಾನು ತುಂಬ ಪ್ರೌಡಾಗೆ ಹೇಳ್ತೀನಿ. ನನಗೆ ಆಲ್ಮೋಸ್ಟ್ ನನ್ನ ತುಂಬ ಹಾಡುಗಳನ್ನು ಸಾಕಷ್ಟು ಜನರಿಗೆ ರೀಚ್ ಮಾಡಿ ತುಂಬ ಖುಷಿ ಪಟ್ಟಿದ್ದಾರೆ ಅಂದರೆ ಅದು ನಿಮ್ಮಿಂದ ಶ್ಯಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾದ ಹಾಡುಗಳಿದೆ, ದಯವಿಟ್ಟು ಎಲ್ಲರೂ ನೋಡಿ. ಹಾಗೆಯೇ ಒಬ್ಬರು ಹೀರೋಯಿನ್ನ ಸುಂದರವಾಗಿ ತೋರಿಸೋದೇ ತುಂಬ ಕಷ್ಟ, ಅಂಥದ್ರಲ್ಲಿ ಮೂರು ಜನ ಹೀರೋಯಿನ್ನ ತುಂಬ ಚೆನ್ನಾಗಿ ತೋರಿಸಿರೋರು ನಮ್ಮ ರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್ ಐ ಸರ್. ಹಾಗೆಯೇ ಇನ್ನು ನನ್ನ ಕೋ ಆರ್ಟಿಸ್ಟ್, ನನಗೆ ಏನಂತಾರೆ ಮಲ್ಟಿ ಹೀರೋಯಿನ್ಸ್ ಜೊತೆಗೆ ನಾನು ನಟಿಸಿರುವಂಥ ಮೊದಲನೇ ಸಿನಿಮಾ ಇದು. ಬಟ್ ತುಂಬ ಜನ ಹೇಳ್ತಾರೆ ಎರಡು ಜಡೆ ಸೇರಿದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ, ಸುಮ್ಮನೆ ಗಂಡ್ಮಕ್ಳು ನೀವು ಮಜಾ ತಗೊಳೋದಕ್ಕೆ ಹೇಳಿರೋದಷ್ಟೇ. ಬಟ್ ನಾವು ಮೂರು ಜನ ಅದ್ಭುತವಾದ ಸ್ನೇಹಿತರಾಗಿದ್ವಿ, ಸಕ್ಕತ್ತಾಗಿ ಶೂಟಿಂಗ್ ಮಾಡಿದ್ವಿ, ನಗ್ನಗ್ತಾ ಇದ್ವಿ. ಬಹುಶಃ ಅದಕ್ಕೆ ನಮ್ಮ ಪ್ರೊಡಕ್ಷನ್ ಕೂಡ ಕಾರಣ, ಅಷ್ಟು ಒಂದು ಒಳ್ಳೆ ವಾತಾವರಣನ ನಿರ್ಮಾಣ ಮಾಡಿತ್ತು. ಎಲ್ಲೂ ಕೂಡ ಯಾರಿಗೂ ಹೆಚ್ಚು ಕಡಿಮೆ ಅಥವಾ ಯಾರ ಮನಸ್ಸಿಗೂ ನೋವಾಗದ ಹಾಗೆ ನೋಡ್ಕೊಂಡಿದ್ರು. ಸೊ ಒಂದು ಒಳ್ಳೆ ತಂಡ ಅಂತ ಹೇಳ್ಬೋದು. ಇನ್ನು ಮಾಧ್ಯಮದ ಸಪೋರ್ಟ್ ಇಲ್ಲದೆ ಏನೂ ನಡೆಯೋದಕ್ಕಾಗಲ್ಲ. ನಿಮ್ಮೆಲ್ಲರ ಪ್ರೀತಿ ನಮ್ಮ ಟ್ರಿಪಲ್ ರೈಡಿಂಗ್ ಸಿನಿಮಾ ಮೇಲಿರಲಿ. ಹಾಗೆ ಇನ್ನೂ ಖುಷಿಯಾದ ವಿಷಯ ಏನಂದ್ರೆ ನವೆಂಬರ್ ತಿಂಗಳು ಬರ್ತಾ ಇದ್ದೀವಿ, ನಮ್ಮ ಕನ್ನಡ ಹಬ್ಬವನ್ನ ಆಚರಣೆ ಮಾಡುವಂತ ತಿಂಗಳು ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ನವೆಂಬರ್ 25ನೇ ತಾರೀಕು ಏನೇ ಕೆಲಸ ಇದ್ರು ಕುಟುಂಬ ಸಮೇತರಾಗಿ ದಯವಿಟ್ಟು ಈ ಸಿನಿಮಾ ನೋಡಿ. ಪಕ್ಕಾ ಎಂಟರ್ಟೈನ್ಮೆಂಟ್, ಬಹುಶಃ ತುಂಬಾ ವರ್ಷಗಳ ನಂತರ ಈ ತರ ಒಂದು ಫ್ಯಾಮಿಲಿ ಕೂತು ಫುಲ್ ಎಂಜಾಯ್ ಮಾಡುವಂತಹ ಕುಟುಂಬ ಸಮೇತ ನೋಡುವಂತ ಸಿನಿಮಾ. ನೀವು ಯು ನೇಮ್ ಇಟ್, ಆ ಕಲಾವಿದರು ನಮ್ಮ ಸಿನಿಮಾದಲ್ಲಿದ್ದಾರೆ, ತುಂಬಾ ದೊಡ್ಡ ದೊಡ್ಡ ಕಲಾವಿದರು ನಟಿಸಿರುವಂತಹ ಸಿನಿಮಾ. ಸೊ ದಯವಿಟ್ಟು ಸಿನಿಮಾ ನೋಡಿ, ಆಶೀರ್ವಾದ ಮಾಡಿ.